ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಈಗ ಎರಡು ಬಾರಿ ಈ ರೈಲ್ವೆ ಟ್ರ್ಯಾಕೋ ರೈಲ್ವೆ ರಸ್ತೆನೋ ಚೇಂಜ್ ಆಗಿದೆ ಅಂತ ಹೇಳಿ ಗ್ರಾಮಸ್ಥರಲ್ಲಿ ಮಾತಾಡ್ತಾ ಇದ್ದಾರೆ. ಅದೇ ಪ್ರಭಾವಿಗಳು, ಹಣ ಇರೋರು ಇಂಥವರ ಒತ್ತಡಕ್ಕೆ ಮಣಿದುಬಿಟ್ಟು ಅವ್ರ ಜಮೀನು ಉಳಿಸೋ ಸಲುವಾಗಿ ನಮ್ಮ ಜಮೀನ ನುಂಗಾಕ್ತಿದ್ದಾರೆ. ಇಲ್ಲಿ ನಾವು ಮನೆ ಕಳ್ಕೊಂಡು ಎಲ್ಲಿ ಹೋಗಬೇಕು? 20-20 ಕುಂಟೆ ಜಾಗ, 20 ಕುಂಟೆ ಅಂದರೆ ಅರ್ಧ ಎಕರೆ ಜಮೀನು. ಅಂದರೆ ಇಂಥವರೆಲ್ಲ ಏನೋ ಅರ್ಧ ಎಕರೆ ಜಮೀನಲ್ಲಿ ಒಂದು ಸಣ್ಣ ಮನೆ ಕಟ್ಕೊಂಡಿರಬಹುದು, ಅಥವಾ ಚಿಕ್ಕ ಪುಟ್ಟ ಗುಡಿಸ್ಲು ಹಾಕ್ಕೊಂಡಿರಬಹುದು. ಆಲ್ಮೋಸ್ಟ್ ಕೃಷಿ ಕಾರ್ಮಿಕರು ಇರ್ತಾರೆ. ಅರ್ಧ ಎಕರೆ ಜಮೀನಲ್ಲಂತೂ ಅವ್ರ ಜೀವನ ನಡೆಯಲ್ಲ. ಬೇರೆಯವ್ರ ಹೊಲದಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಜೀವನಕ್ಕೆ ಬೇಕಾದಷ್ಟು ಬದುಕಕ್ಕಷ್ಟೇ, ಇದು ಜೀವನ ಸಾಗಿಸಕ್ಕೆ ಅವ್ರದ್ದು. ಜೀವನ ಸಾಗಿಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತಾರೆ. ಅವ್ರ ಕಣ್ಣೀರೇ ಆ ಕಥೆಗಳನ್ನು ಹೇಳುತ್ತೆ. ಏನಾಗಿದೆ ಇಲ್ಲಿ ಅಂತ ಪುನೀತ್? ರಮಕಾಂತ್, ಈಗ ಕುಶಾಲ್ ನಗರಕ್ಕೆ ಏನು ರೈಲ್ವೆ ಸಂಪರ್ಕವನ್ನು ಕಲ್ಪಿಸ್ತೇವೆ ಅಂತಕ್ಕಂಥ ಒಂದು ಮಾತೇನಿದೆ, ಆ ಒಂದು ಪ್ಲಾನ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅದು ಪ್ರತಾಪ್ ಸಿಂಹ ಅವರೇ, ನಾನೇ ಮೈಸೂರಿನಿಂದ ಕುಶಾಲ್ ನಗರಕ್ಕೆ ರೈಲ್ವೆ ಸಂಪರ್ಕ ಮಾಡತಕ್ಕಂಥದ್ದು, ಏನು ಶ್ರೀರಂಗಪಟ್ಟಣದ ಮಾರ್ಗ ಇರಬಹುದು, ಹೀಗೆ ಹಲವು ಚರ್ಚೆಗಳನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಕೂಡ ನಡೀತಾ ಇರತಕ್ಕಂಥದ್ದು, ಏನ ಮಾರ್ಗಗಳನ್ನು ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. ಕಳೆದ ಬಾರಿಯಿಂದಲೂ ಕೂಡ ಮೊದಲು ಏನು ಬಿಳಿಕೆರೆ ಮಾರ್ಗವಾಗಿ ಐರಹಳ್ಳಿ ಇರಬಹುದು ಈ ಭಾಗಗಳಲ್ಲಿ ಸರ್ವೆ ಮಾಡುವಂತ ಕೆಲಸ ಆಗಿತ್ತು. ಆದರೆ ಈಗ ಚಿಕ್ಕಬೀಚನಹಳ್ಳಿ ಅಂದ್ರೆ ಹುಣಸೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಚಿಕ್ಕಬೀಚನಹಳ್ಳಿ ಗ್ರಾಮದ ಮಗ್ಗಲುಗಳಲ್ಲಿ ಒಂದು ಸರ್ವೆ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಇದು ಹೆಚ್ಚಿನದಾಗಿ ರೈತರಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸಣ್ಣ ಪುಟ್ಟ ರೈತರುಗಳು ಇರತಕ್ಕಂಥದ್ದು, 1 ಎಕರೆ ಇರತಕ್ಕಂಥವ್ರು ಇರ್ಬೋದು, 10 ಗುಂಟೆ ಜಮೀನು ಇರತಕ್ಕಂಥವ್ರು ಇರ್ಬೋದು, ಈ ತರದವ್ರು ಇದ್ದಾರೆ. ಆದ್ರೆ ಅವ್ರಿಗೆಲ್ಲ ಪರಿಹಾರ ಸಿಗುತ್ತಾ ಅನ್ನೋ ಒಂದು ಆತಂಕ ಅವರಲ್ಲಿ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಮುಖಾಂತರ ಇಲ್ಲಿ ಕೃಷಿ ಭೂಮಿ ಅಂದ್ರೆ ಉಪಯುಕ್ತವಾಗುವಂತಹ ಭೂಮಿಗಳನ್ನ ಹಾಳು ಮಾಡತಕ್ಕಂಥ ಒಂದು ಕೆಲಸವನ್ನು ಸಂಸದರು ಮಾಡ್ತಾ ಇದ್ದಾರೆ. ಅಲ್ಲಿ ಉದ್ಯಮಿಗಳ ಒಂದು ಒತ್ತಡ ಇರಬಹುದು, ಜೊತೆಗೆ ಅಧಿಕಾರಿಗಳ ಒಂದು ಅಧಿಕಾರಿಗಳನ್ನ ಬಳಸಿಕೊಳ್ಳುವ ಮುಖಾಂತರ ತಮ್ಮ ಬೇಳೆಗಳನ್ನು ಬೇಯಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಮುಂದಾಗಿದ್ದಾರೆ. ಹೀಗಾಗಿ ನಮಗೆ ನ್ಯಾಯ ಸಿಗಬೇಕು, ನಮಗೆ ಬದಲಿ ವ್ಯವಸ್ಥೆಗಳಾಗಬೇಕು, ಇಲ್ಲವಾದ್ರೆ ನಾವು ಇಲ್ಲಿ ಈ ಒಂದು ಸರ್ವೆ ಕಾರ್ಯವನ್ನು ಆಗಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಪ್ರಮುಖವಾಗಿ ಪ್ರತಾಪ್ ಸಿಂಹ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಂಥ ಈ ಒಂದು ಗ್ರಾಮಸ್ಥರು ಏನಿದ್ದಾರೆ, ಚಿಕ್ಕಬೀಚನಹಳ್ಳಿ ಗ್ರಾಮಸ್ಥರು, ಇವರೆಲ್ಲರೂ ಕೂಡ ಈಗ ಏನು ಸಣ್ಣ ಪುಟ್ಟ ರೈತರುಗಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೃಷಿ ಆಧಾರಿತ ಬದುಕನ್ನೇ ಕಟ್ಟಿಕೊಂಡಿರ್ತಕ್ಕಂಥವ್ರು, ಸಣ್ಣ ಪುಟ್ಟ ರೈತರುಗಳೇನಿದ್ದಾರೆ, ಇವರೆಲ್ಲರಿಗೂ ಕೂಡ ಸಾಕಷ್ಟು ಹೊಡೆತ ಆಗುತ್ತೆ. ಈ ಹಿಂದೆ ಸರ್ವೆ ಆಗಿದ್ದಂತಹ ಸ್ಥಳದಲ್ಲೇ ರೈಲ್ವೆ ಸಂಪರ್ಕವನ್ನು ಮಾಡತಕ್ಕಂಥದ್ದು ಇರಬಹುದು, ಆ ಒಂದು ಮಾರ್ಗವನ್ನೇ ಖಚಿತಪಡಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಇವರು ಹೊಸ ಹೊಸದಾಗಿ ಒಂದೊಂದು ಬಾರಿ ಒಂದೊಂದು ಸರ್ವೆಗಳನ್ನು ಮಾಡತಕ್ಕಂಥದ್ದು, ಇದು ಹೆಚ್ಚಿನದಾಗಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಅದರಲ್ಲೂ ನಮ್ಮ ರೈತರಿಗೆ ಹೆಚ್ಚಿನದಾಗಿ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನು ಹೇಳುವ ಮುಖಾಂತರ ಪ್ರತಾಪ್ ಸಿಂಹ, ಜೊತೆಗೆ ಅಧಿಕಾರಿಗಳ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ರೈತರಿಗೆ ಪರಿಹಾರವನ್ನ ಅಂದ್ರೆ ಈಗೇನು ಸರ್ವೆ ಕಾರ್ಯಗಳಾಗ್ತಾ ಇದ್ದಾವೆ, ಜಮೀನುಗಳಲ್ಲೆಲ್ಲ ಕಳೆದುಕೊಳ್ತಾ ಇದ್ದಾರೆ, ಇದೆಲ್ಲದಕ್ಕೂ ಕೂಡ ಅವ್ರಿಗೆ ಪರಿಹಾರ ಸಿಗುವಂಥದ್ದು, ಬದಲಿ ವ್ಯವಸ್ಥೆ ಆಗ್ತಕ್ಕಂಥದ್ದು ಇದನ್ನ ಮಾಡಿ ತದನಂತರ ಇವರ ಒಂದು ಕಾರ್ಯಗಳೇನಿದ್ದಾವೆ ಅದನ್ನು ಮಾಡಲಿಕ್ಕೆ ಮುಂದಾಗಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ರಮಾಕ. ಓಕೆ, ಥ್ಯಾಂಕ್ ಯು ಪುನೀತ್. ಇದೀಗ ಚಂದ್ರೇಗೌಡರು ಇದ್ದಾರೆ ಗ್ರಾಮಸ್ಥರು. ಚಂದ್ರೇಗೌಡರೇ, ಯಾಕೆ ಕೊಡಗು ಮೈಸೂರು ಸಂಸದರ ಬಗ್ಗೆ ನೀವೆಲ್ಲ ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಯಾಕೆ ನಿಮ್ಗೆ ಅವ್ರ ಬಗ್ಗೆ ಬೇಜಾರಾಗಿದೆ? ಮೊದಲು ಯಾವುದೋ ಬೇರೆ ರೂಟಲ್ಲಿತ್ತು, ತಂದು ನಮ್ಮ ಜಮೀನು ಕಡೆಗೆ ರೂಟ್ ತಿರುಗಿಸ್ತಾರೆ, ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಬಿಟ್ಟಿದ್ದಾರೆ, ಶ್ರೀಮಂತರ ಒತ್ತಡಕ್ಕೆ ಮಣಿದು ಬಿಟ್ಟಿದ್ದಾರೆ ಅಂತ ನೀವು ಯಾಕೆ ಹೇಳ್ತಾ ಇದ್ದೀರಿ ಚಂದ್ರೇಗೌಡರೇ? ಸಂಪರ್ಕ ಸಾಧ್ಯವಾಗಿಲ್ಲ ಅಂತ ಕಾಣುತ್ತೆ. ಒಟ್ಟಿನಲ್ಲಿ ಈ ಭಾಗದ ಜನ ಅಂತೂ ಒಂಥರ, ಅವ್ರಿಗೇನು ದಾರಿ ಕಾಣಲ್ಲ ರೀ, ಅವ್ರಿಗೆ ಇದು ಬಿಟ್ಟು ಬೇರೆ ದಾರಿ ಇಲ್ಲ. ಏನೋ 1,000 ಎಕರೆ ಜಮೀನು ಇದ್ದಾಗ, 100 ಎಕರೆ ಜಮೀನು ಇದ್ದಾಗ ಅವ್ರ ಜಮೀನು ಮೇಲೆ ಒಂದು 1/2 ಎಕರೆ ಹೋಗ್ಬಿಟ್ರೆ ತಲೆ ಕೆಡಿಸ್ಕೊಳ್ಳಲ್ಲ ಯಾರೂ. ಅವ್ರಿಗಿರೋದೇ ಒಂದು ಮನೆ, ಒಂದು ಪುಟ್ಟ ಜಾಗ, ಒಂದು 1/2 ಎಕರೆ, 1/4 ಎಕರೆ. ಕೃಷಿ ಕೂಲಿ ಕಾರ್ಮಿಕರು ಕೂಡ ಇರ್ತಾರೆ. ಅವುಗಳಿದ್ದಾಗ ನೋಡಿ, ಈ ಮಕ್ಕಳು, ಈ ಮೊಮ್ಮಕ್ಕಳು ಇವ್ರನ್ನೆಲ್ಲ ಕಟ್ಕೊಂಡು ಎಲ್ಲಿ ಒಂದು ಯಾವುದೋ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿರ್ತಾರೆ ಮಕ್ಕಳನ್ನು. ಇವು ಬೆಳಗ್ಗೆ ಇದ್ದರೆ ಕೂಲಿ ಇವ್ರದ್ದು, ರಾತ್ರಿ ಬರ್ತಾರೆ ಕೂಲಿ ಕೆಲಸ ಮುಗಿಸ್ಕೊಂಡು. ಅಷ್ಟೊಳಗಡೆ ಹಿಟ್ಟು ಸೊಪ್ಪು ಏನೋ ಒಂದು ಅಡ್ಜಸ್ಟ್ ಮಾಡ್ಕೋಬೇಕು, ಊಟ ಮಾಡ್ಕೋಬೇಕು. ಅವ್ರ ಬದುಕೇ ಹಾಗೆ, ಬೆಳಗ್ಗೆ ಎದ್ದು ಕೂಲಿಗೆ ಹೊರಟರು ಅಂದರೆ ಮಕ್ಕಳು ಪಾಡ್ಗೆ, ಮಕ್ಕಳು ಸ್ಕೂಲು, ಕೆಲವು ಮಕ್ಕಳು ಅಂಗನವಾಡಿಗೆ ಬಿಟ್ಬಿಡ್ತಾರೆ. ಅವು ಅಂಗನವಾಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಂಗನವಾಡೀಲಿ ನೋಡ್ಕೋತಾರೆ ಅಲ್ಲಿ. ಸೊ ಇವರೆಲ್ಲ ಕೂಲಿಯಿಂದ ಬರೋ ಅಷ್ಟರಲ್ಲಿ ಮಕ್ಕಳು ಒಂದೊಂದ್ಸಲಿ ಅಂಗನವಾಡಿಯಿಂದ ಬಂದಿರ್ತವೆ, ಒಂದೊಂದ್ಸಲ ಬಂದಿರಲ್ಲ, ಪಟ್ಟಶಾಲೆ ಮೇಲೋ ಜಗಲಿ ಮೇಲೋ ಆಡ್ಕೊಳ್ತಾ ಇರ್ತವೆ. ಅಕ್ಕಪಕ್ಕದ ಮನೆಯವರು ಕರೆದೇನೋ ತಿಂಡಿ ಕೊಟ್ಟರೆ ಉಂಟು, ಇಲ್ಲದೆ ಮನೆಯಲ್ಲಿ ತಿಂಡಿ ಇದ್ದರೆ ತಿಂತವೆ, ಮಲಗಿರ್ತವೆ ಅಷ್ಟೇ. ಸೊ ಹೀಗಿದ್ದಾಗ ಆ ಮನೆ, ಆ ಜಗಲಿ ಇರೋ ಪುಟ್ಟ ಜಮೀನನ್ನು ತೊಗೊಂಬಿಟ್ಟಾಗ ಅವ್ರ ಪರಿಸ್ಥಿತಿ ಏನು? ಚಂದ್ರೇಗೌಡರಿದ್ದಾರೆ. ಚಂದ್ರೇಗೌಡ್ರೆ, ಏನಾಗ್ತಿದೆ ನಿಮ್ಮೂರಲ್ಲಿ? ನಿಮಗೆ ಸರಿಯಾಗಿ ಗೊತ್ತಾಯಿದು ಬೇರೆ ಕಡೆ ಇದ್ದಿದ್ದು ಈ ರೈಲ್ವೆ ಟ್ರ್ಯಾಕೋ ರೈಲ್ವೆ ರಸ್ತೆನೋ ತಂದು ನಮ್ಮ ಕಡೆ ತಿರುಗಿಸ್ಬಿಟ್ರು ಇವರು ಅಂತ ನೀವು ಹೇಗೆ ಹೇಳ್ತೀರಿ ಸರ್? ಇವಾಗ ಸರ್,
2016-17 ಸರ್ ಹುಣಸೂರು ಮಧ್ಯೆ ಸರ್ ಒಂದು ರೈಲ್ವೆ ಟ್ರ್ಯಾಕ್ ಫಸ್ಟ್ ಯೋಜನೆ ಅದು ಸಿದ್ಧ ಆಗಿತ್ತು ಸರ್. ಇವಾಗ ಸರ್ ಅವರು ಬಸ್ಟಲ್ ಏನು ಸರ್ ಸರ್ಕಾರ ಒಂದು ಅಧಿಕಾರಿಗಳು ಸಂಬಂಧಿತ ಅಧಿಕಾರಿಗಳು ಬಂದು ಏನು ಒಂದ್ಸಲ ಸರ್ ಸರ್ವೆ ಮಾಡಿ ಪ್ಲಾನ್ ಆಗಿದೆ ಆರು ರೂಟ್ ಮಾಡ್ಬೇಕು ಬೇಡವಾ ಸರ್ ಇವರು. ಮಾನ್ಯ ಸಂಸದ ಏನ್ ಮಾಡಿದ್ದಾರೆ ಅಂತಂದ್ರೆ ಸರ್ ದಯಮಾಡಿ ಸರ್ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇವರು ಮಣದು ಬೇರೆ ಬೇರೆ ವಾಣಿಜ್ಯೋಮಿಗಳು ಮರೆದು ಸರ್ ರೈತರ ಜಮೀನಲ್ಲಿ ಇವತ್ತು ಸಮಾಧಿ ಕಟ್ಟಕ್ ಬಿಟ್ಟಿದ್ದಾರೆ ಸರ್. ನಮ್ಗೆ ಇರೋದು 20 ಕ್ವಿಂಟಲ್ ಜಮೀನು ಸರ್ ದಯವಿಟ್ಟು ಇದನ್ನ ಅವರು ಪರಿಗಣಿಸ್ಬೇಕು. ಬಂದು ಇಲ್ಲಿ ರೈತರ ಸಮಸ್ಯೆ ಫಸ್ಟ್ ಬಗೆಹರಿಸ್ಬೇಕು ಸರ್. ರೈತರ ಸಮಸ್ಯೆಗಳು ಫಸ್ಟ್ ಇಲ್ಲಿ ಕೂಲಂಕುಷವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕು ಸರ್. ಇಲ್ಲಿ ಸರ್ಕಾರಿ ನಮ್ಮ ತತ್ಕೊಂಡು 20 ಕ್ವಿಂಟಲ್ ಜಮೀನುಗಳಲ್ಲಿ ಸರ್ ಇದು ಕೃಷಿಗೆ ಯೋಗ್ಯವಾದ ಜಮೀನ ಯೋಗ್ಯವಾದ ಜಮೀನ ಅಲ್ಲ ಅಂತಂದ್ರೆ ಇವರು ಮಾಡ್ಬೇಕು ಸರ್. ಅವ್ರು ಏಕಾಕಿ ಸರ್ ಇವರು ರೈಲ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಇವರು ಕೇಳ್ಬಿಟ್ರೆ, ಇದು ಕೇಳ್ಬಿಟ್ರೆ ಚಂದ್ರೇಗೌಡರ, ಇದೆಲ್ಲ ನಂದಲ್ಲ, ನಾನೇನು ಪಿತೂರಿ ಮಾಡಿಲ್ಲ, ಎಲ್ಲ ಕೇಂದ್ರದ ಯೋಜನೆ, ಕೇಂದ್ರ ರೈಲ್ವೆ ಟ್ರ್ಯಾಕು, ಕೇಂದ್ರ ಸರ್ಕಾರದ ಯೋಜನೆಗಳು, ನಾವು ಒಡ್ಡಿ ಪಡ್ಸೋಕ್ಕಾಗತ್ತಾ? ನನ್ನ ಕೈಲಿ ಏನಿದೆ ಇದು, ಮನವಿ ಮಾಡ್ಕೋಬೋದು ನಾನು. ಅವ್ರು ಟ್ರ್ಯಾಕಲ್ಲಿ ಎಳ್ಕೊಂಡು ಹೋದ್ರೆ ಅವ್ರು ಅನುಕೂಲಕ್ಕೆ ಮಾಡಿರ್ತಾರೆ ಅಂತ ಹೇಳ್ಬಿಡ್ತಾರೆ ಬೇಕಾದ್ರೆ, ಅಲ್ವಾ ಚಂದ್ರೇಗೌಡರೇ? ಸರ್ ರೈತರಿಗೆ ವಿರುದ್ಧವಾಗಿ ನಡ್ಕೋತಾ ಇರೋದು ಸರ್. ರೈತರ ಮಲಬರ ದೋಣ ಮಾಡ್ತಾರೆ ಸರ್ ಇವರು. ರೈತರಿಗೆ ವಿರುದ್ಧವಾಗಿ ಇವರು ಯೋಜನೆಗಳು ಮಾಡ್ತಾ ಇರೋದು. ನಾನು ಪ್ರತಾಪ್ ಸಿಂಹ ಆಗಿ ನಾನು ಮೈಸೂರಲ್ಲಿ ನನ್ನ ಸಮಕ್ಕೆ ಮೈಸೂರು ರಾಜರು ಅಷ್ಟು ಕೆಲಸ ಮಾಡಿದಾರೋ ಇಲ್ವೋ ಅಂತ ಮಾತಾಡ್ತಾರೆ ಅವರು. ಒಂದ್ಸಲ ಮೈಸೂರು ರಾಜರು ಇಷ್ಟು ಕೆಲಸ ಮಾಡಿಸಿರ್ಲಿಲ್ಲ, ನಾನೇ ಈ ಮೈಸೂರು ಮಂಡ್ಯದಲ್ಲಿ ಅಷ್ಟೊಂದು ಕೆಲಸ ಮಾಡಿಸ್ಬಿಟ್ಟಿದ್ದೀನಿ ಅಂತಾರಲ್ಲ, ಏನ್ ಮಾಡೋಣ ಇದಕ್ಕೆ? ಸರ್ ಮೈಸೂರ ರಾಜ್ ಬಗ್ಗೆ ಇತಿಹಾಸ ಕೆದಕಿ ಹೋದಾಗ ಮೈಸೂರವ್ರು ಮೈಸೂರಲ್ಲಿ ಅವರು ಅವ್ರ ಧೂಳಿಗೂ ಸಮ ಸರ್ ನಾವು. ಯಾಕೆ ಸರ್ ಅವ್ರ ಹೆಸರು ಯಾಕೆ ಇದ್ ಮಾಡ್ತಾರೆ? ಇದಾರಲ್ಲ ರಾಜರು ಬಿಟ್ರೆ ನಾನೇ ಸರ್ ಯಾವ ರಾಜರು ಮಾದ್ರ ನಮ್ಮ ಮಹಾರಾಜರ ಚಪ್ಪಲ ಧೂಳು ಸಮ ಸರ್ ನಾವು. ಅವ್ರ ಇತಿಹಾಸಗಳನ್ನ ಕಿರಿಕಿ ಹೋದಾಗ ಸರ್ ಹೊರಸಂಗಲ್ಲ ಆಯ್ತದೆ ಸರ್. ಅವ್ರ ಪುಟಗಳನ್ನ ನಾವು ಓದ್ಬೇಕಾದ್ರೆ ಯಾವ್ದೇ ಯೋಗ್ಯತೆ ಅವ್ರಿಗಿಲ್ಲ ಮಹಾರಾಜ ಹೇಳ್ಕೊಂಡು ಇವ್ರು ಅಭಿವೃದ್ಧಿ ಕೆಲಸ ಮಾಡಕ್ಕೆ. ಇಲ್ಲಿ ಸರ್ ದಯಮಾಡಿ ರೈತರು ವಿರೋಧಿ ಕೆಲಸ ಮಾಡ್ತಾ ಇದಾರೆ. ನೀವು ಬನ್ನಿ ಸರ್ ಇಲ್ಲಿ ಹತ್ತಕೊಂಡು ಇಟ್ಕೊಂಡು ಜಮೀನ್ ಮಾಡ್ಕೊಂಡು ನಾವು ಹೆಂಗೋ. ಏನ್ ಚಂದ್ರೇಗೌಡರು, ಹೆಂಗ್ ಜೀವನ ಹೆಂಗಿರಿಂದು ಚಂದ್ರೇಗೌಡರು? ಏನೇನ್ ಕೆಲಸ ಮಾಡ್ತೀರಿ? 20 ಕ್ವಿಂಟಲ್ ಅಂದ್ರೆ ಅರ್ಧ ಎಕರೆಲಿ ಏನ್ ಮಾಡ್ತೀರಿ ಸರ್? ಸರ್ ಒಟ್ಟು ಇಲ್ಲಿ ಸರ್ ಮಿನಿಮಮ್ 7600 ಬಡ ಕುಟುಂಬಗಳಿದಾವೆ ಸರ್. ಎಲ್ಲ ಬರಿ ಸರ್ ದೊಡ್ಡ ಪೂರ್ ಫ್ಯಾಮಿಲಿ ಸರ್. ಹಂಗಂದ್ರೆ ಒಂದ್ ಕುಟುಂಬದಲ್ಲಿ 5-6 ಜನ ಫ್ಯಾಮಿಲಿಗಳಿದಾರೆ. 10 ಕ್ವಿಂಟಲ್ ಬಿಬ್ಬಿಕೊಂಡು ನಮ್ಮ ತಂದೆ ಇದ್ರು ನಮ್ಮ ತಾತ ಜಮೀನ್ ಕೊಟ್ಟಿದ್ರು, ಅದನ್ನು ನಾವು ರೈಲ್ವೆ ಟ್ರ್ಯಾಕ್ ಬಿಟ್ಬಿಟ್ಟು ನಾವು ಎಲ್ಲಿ ಸರ್ ಜೀವನ ಮಾಡಕ್ ಹೋಗೋಣ ಹೇಳಿ ಸರ್ ನೀವೇನೆ. ಫಸ್ಟ್ ಸರ್ ಇಲ್ಲಿ ಸರ್ ಇವರು ಮೈಸೂರಿಂದ ಕುಶಲನಗರಕ್ಕೆ ರೈಲ್ವೆ ಇದ್ನ ಏನ್ ಬೆನಿಫಿಟ್, ಲಾಭ ಎಷ್ಟು, ನಷ್ಟ ಎಷ್ಟು ಅಂತ ಚರ್ಚೆ ಮಾಡ್ಲಿ ಸರ್. ಬೇರೆ ನನ್ಗಿಂತ ಸರ್ ಮೇಧಾವಿ ಹೇಳಿದಾರೆ ಲಾಭ ಏನೋ ನಷ್ಟೇನೋ ಅದ್ರ ಬಗ್ಗೆ ಎಕ್ಸ್ಪರ್ಸ್ ತನಿಖೆ ಮಾಡ್ಲಿ ಸರ್. ಬೇರೆ ತರ್ತಾಗ ಯಾರಿಗಾರ ಹೋಗ್ಲಿ ಸರ್ ಇವರು ರೈತರ ಮೇಲೆ ರೈತರ ಭೂಮಿನ ಹೊಡ್ಕೊಂಡು ಹೋಗ್ಬೇಕಂತ ಏನಿಲ್ಲ ಸರ್. ಫಸ್ಟ್ ಯಾಕೆ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸರ್ ಅದಕ್ಕೆ ಸರ್ ಸುಪ್ರೀಂ ಕೋರ್ಟ್ ಅವರು ಹಿಟ್ಟಾಕಿ ಸರ್ ಇದೇ ಮೈಸೂರು ಕೊಡುಗೆ ರೈಲ್ ಅವಶ್ಯಕತೆ ಇಲ್ಲ ಅಂತ ಸರ್ ಪರಿಸರವಾದಿಗಳು ಧಕ್ಕೆ ಉಂಟು ಮಾಡಿ ಸರ್ ಹಿಟ್ ಹಾಕಿದ್ರೆ ನಮ್ಗೇನ್ ಸರ್ ನಮ್ಗೆ ಸಾರ್ವಜನಿಕ ರಸ್ತೆ. ಈಗೆಲ್ಲ ನೋಟಿಸ್ ಬಂತಾ ಚಂದ್ರೇಗೌಡ್ರೆ? ನೋಟಿಸ್ ಎಲ್ಲ ಬಂದಿದೆಯಾ ನಿಮಗೆ? ಸರ್ ನೋಟಿಸ್ ಎಲ್ಲ ಬೆಳಿಗ್ಗೆ ಸರ್ ಸರ್ವ್ ಮಾಡ್ಕೊಂಡೋಗಿ ಸರ್ ನಮ್ಗೆ ಇರಕ್ ನಮ್ಗೆ ಅನುಕೂಲ ಕಾಯ್ದಂತೆ ಮಾತಾಡ್ತಾರೆ ಸರ್. ರೈಲ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿದ್ರೆ ಬಂದ ಜನಗಳು ಸರ್ ಬೇರೆ ಬೇರೆ ರೀತಿ ಮಾತಾಡ್ತಾರೆ. ಏ ಇದು ರೈಲ್ವೆ ಟ್ರ್ಯಾಕ್ ಹೋಗ್ಬೇಕು, ಇದನ್ನ ಮನ ತಿಳಿಗೊಳಿಸ್ಬೇಕು, ನಾವು ಸೈಡ್ ಬಿಡಿ ಅಂತಾರೆ ಸರ್. ನಮ್ ಜಮೀನ್ ಕಂಡು ಹೋಗ್ಬೇಡಿ, ಸರ್ವೆ ಮಾಡಿ ಬೇರೆ ಕಡೆ ಸರ್ವೆ ಮಾಡ್ಕೊಂಡು ಹೋಗಿ ಅಂತಂದ್ರೆ. ಎಲ್ಲಿ ಇವಾಗ ಸಿಂಹ ಎಲ್ಲಿ? ಈಗ ಸಿಂಹ ಎಲ್ಲಿ? ಸಿಂಹ ಸರ್ ಸಿಂಹನೂ ಇಲ್ಲ ಪಮ್ಮನೂ ಇಲ್ಲ ಸರ್. ಸಂವಿಧಾನದ ಆಸೆ ಇದೆ ಅಂತ ಇವ್ರು ಮಾಡ್ಬೇಕು ಸರ್. ಯಾ ಸಿಂಹ ಸಿಂಹ ಇಲ್ಲೋ ಇರ್ತದೆ ಸಿಂಹ. ಸಿಂಹನ ಕತೆ ಕಟ್ಕೋ ನಮ್ ಜೀವನ ಸಾಕವ್ರೆ ಯಾರು ಸರ್? ಓಕೆ, ನೀವೆಲ್ಲ ಕೇಳ್ಕೋಬೇಕಲ್ವ, ನಮ್ಮ ಸಂಸದರಾಗಿ ನಮ್ಮ ನಮ್ಮ ಪಾ ನಮ್ಮ ಪಾ ನಮ್ಮ ಪರವಾಗಿ ನಿಂತ್ಕೋಬೇಕು ನೀವು. ನಮ್ಗೆ ಹಿಂಗೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಕೇಳ್ಕೊಳ್ಬೇಕಲ್ವಾ ನೀವು ಸರ್? ಇಲ್ಲಿ ನಮ್ಮ ಬೆಳೆಯಂತ ಬೆಳೆಗಳು ರಾಗಿ ದವಸ ದ್ವಿದಳ ಧಾನ್ಯಗಳು ಬಿಟ್ರೆ ನಾವು ಸರ್ ರೈಲಿಂದ ನಾವು ಎಕ್ಸ್ಪೋರ್ಟ್ ಇನ್ಪುಟ್ ಮಾಡ್ಕೊಂಡು ನಾವೇನು ಅಂತ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇಲ್ಲ. ಕೈ ಮಾಡಿ ಅವ್ರ ಕಡೆ ಮಾಡ್ಕೊಳ್ಳಿ ಸರ್. ಅವ್ರ ಬೇಕಾದ್ರೆ ಕುಡುಗನವ್ರಂತೆ ಅವರು ಕುಡುಗನವರು ಅವ್ರ ಹೆಸರು ತಕ್ಕ ಬೇರೆ ಕಡೆ ಕಟ್ಕೊಂಡು ಹೋಗ್ಲಿ ಟ್ರೈನ್ ಅವರು. ನಮ್ಗೆ ನೆಸೆಸಿಟಿ ಟ್ರೈನ್ ಅವಶ್ಯಕತೆ ಇಲ್ಲ, ನಮ್ಗೆ ಸಾರ್ವಜನಿಕ ಬಸ್ಗಳೇ ಸಾಕು. ನಾವು ಓಡಾಡ್ಕೊಂಡು ನಾವು ಸಣ್ಣ ಪುಟ್ಟ ರಾಗಿ ದವಸ ಧಾನ್ಯ ಬರ್ಕೊಂಡು ನಾವು ಮಾರ್ಕೆಟ್ ಇನ್ನೊಂದಿನ ಮಾಡ್ಕೋತೀವಿ. ಇದು ಯಾವ್ದೇ ಕಾರಣಕ್ಕೂ ಸರ್ ನಾವು ರಸ್ತೆಗೆ ನಾವು ರೈಲ್ವೆ ಹೋಗಕ್ಕೆ ನಾವು ರಸ್ತೆನ ಕೊಡ್ಲಿಕ್ ಆಗಲ್ಲ ಸರ್. ಅವರು ಚಂದ್ರೇಗೌಡ್ರೆ, ಚಂದ್ರೇಗೌಡ್ರೆ ಇನ್ನೊಂದ್ಸಲಿ ಚಾನೆಲ್ ಅಲ್ಲಿ ಯಾವ್ದೋ ಇಂಟರ್ವ್ಯೂನಲ್ಲಿ ನಾನೇನಾದ್ರೂ ನೆಕ್ಸ್ಟ್ ಟೈಮ್ಗೆ ನಾನು ಕೊಡಗಿಗೆ ರೈಲ್ ಹಾಕ್ಸ್ತಿಲ್ಲ ಅಂದ್ರೆ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿಬಿಟ್ಟಿದ್ರು. ಈಗ ವಿಡಿಯೋ ಸುಮಾರು ಕಡೆ ಓಡಾಡಕ್ ಶುರು ಮಾಡಿಬಿಡ್ತು ಆ ವಿಡಿಯೋ. ಸರ್ ರೈಲಿಂದ ಏನು ಅನುಕೂಲ ಅನಾನುಕೂಲ ಏನಂತ ಚರ್ಚೆ ಮಾಡಿದಾರೆ ಸರ್? ಎಲೆಕ್ಷನ್ ನನಗೆ ಮರ್ಯಾದೆ ಹೋಗುತ್ತಲ್ಲ, ಈಗ ಮರ್ಯಾದೆ ಹೋಗ್ಬಿಡುತ್ತಲ್ಲ ನನಗೆ ಹೇಳ್ಬಿಟ್ಟಿದ್ದೀನಿ ಇಂಟರ್ವ್ಯೂನಲ್ಲಿ ಅಂತ. ಸರ್ ಸ್ವತಂತ್ರ ಬಂದು 48-50 ವರ್ಷ ಆಗಿದೆ, ಹಂಗ ರೈಲಿಂದ ಜೀವನ ಮಾಡ್ತಿದ್ರ ಸರ್? ಬಸ್ಗಳಿದೆ ಸರ್, KSRTC ಬಸ್ಗಳಿದೆ ಸರ್, ಮಾಡ್ತೀವಿ. ಅವರ ರೈತರ ಹೋಯ್ತಾರೆ, ಅವ್ರು ಬೇರೆ ಕಡೆ ಮಾಡ್ಕೊಳ್ಳಿ, ಅವ್ರಿಗೆ ಹೆಸರು ತಗೋಬೇಕು ಅಂದ್ರೆ ಅವ್ನ ಸ್ವಂತ ಅವ್ರ ಜಮೀನ್ ಎಲ್ಲಿರ್ಬೇಕು ಅಲ್ಲ ನೋಡಿ ಸರ್. ಇವರು ರಿಯಲ್ ಎಸ್ಟೇಟ್ ಕಾರ್ಖಾನೆಗಳು ಹೋಯ್ತವೆ, ರಿಯಲ್ ಎಸ್ಟೇಟ್ ಜಮೀನ್ಗಳು ಹೋಯ್ತಂತ ಉಂಟು. ಅಲ್ಲಿ ಪ್ಲಸ್ ಟು ಪ್ಲಾನ್ ಮಾಡಿದ್ದಾನೆ ಇವತ್ತು, ಅದನ್ನ ಬದಲಾವಣೆ ಮಾಡಿ ರೈತ ಜಮೀನ್ಗಳ ಕೃಷಿಗೆ ಯೋಗ್ಯವಾಗಿರುವಂತ ಜಮೀನ್ ಮೇಲೆ ಇವರು ರೈಲ್ವೆ ಟ್ರ್ಯಾಕ್ ಸರ್ವೆಗೆ ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು 9 ಮಾಡಿ ಸರ್ವೆ ಮಾಡ್ತಾ ಇರಲ್ಲ ಸರ್. ಇವರನ್ನ MPನ ಏನ್ ಸರ್ ಇವ್ರಿಗೆ ವೋಟ್ ಹಾಕಿ ಗೆಲ್ಸಿದ ಅದಕ್ಕೆ ಸರ್ ಇವ್ರಿಗೆ ಬಂದು ಸರ್ ರೈತರ ಸಮಸ್ಯೆ ಏನಂತ ಗೊತ್ತಾ ಸರ್ ಅವ್ರಿಗೆ? ಓಕೆ, ಬಂದು
ಏನ್ ಮಾಡ್ಬೇಕು ಅಂತಿದ್ದೀರಿ ನೀವು ಚಂದ್ರೇಗೌಡ್ರೆ? ನಮ್ಗೆ ಯಾವ್ದೇ ಕಾರಣಕ್ಕೂ ಸರ್ ಅವರು ಬೇರೆ ಕಡೆ ರೈಲ್ವೆ ಟ್ರ್ಯಾಕ್ ಎಲ್ಲಿ ಯೋಜನೆ ಸಿದ್ಧಪಡಿಸ ಅಲ್ಲಿ ಮಾಡ್ಕೊಳ್ಳಿ ಸರ್, 4-5 ಸಿದ್ಧಪಡಿಸಿ ರೈಲ್ವೆ ಯೋಜನೆ. ಈಗ ಯಾಕೆ ಸರ್ ಚೇಂಜ್ ಅಪ್ ವರ್ಕ್ ಮಾಡ್ಕೊಂಡು ಯಾಕೆ ಈ ಕಡೆ ಬಂದ್ರು? ಫಸ್ಟ್ ಎಲ್ಲಿ ಸರ್ ಎಸ್ಟಿಮೇಟ್ ಆಗೈತೆ ಅಲ್ಲೇ ಮಾಡ್ಕೊಂಡು ಹೋಗ್ಲಿ ಸರ್. ಇವರು ಎಸ್ನಾರ ತಕಲಿ ಮಹಾರಾಜ್ರ ಹೆಸರು ಏನ್ ಸರ್ ಮಹಾರಾಜ್ ಹೆಸರು ಯಾಕೆ ಹೇಳ್ತಾರೆ? ಇವರು ಮಹಾರಾಜ್ರ ಕೊಡುಗೆನ 5 ಭಾಗ ಏನ್ ಮಾಡಿ ಏನ್ ಮಾಡಕ ಯಾ ಇತಿಹಾಸದಲ್ಲಿ ಇನ್ನೂ 100 ವರ್ಷ ಇದ್ರು ಯಾರೇ ರಾಜಕಾರಣಿಗಳು ಮಹಾರಾಜರ 5 ಭಾಗ ಕೊಡುಗೆಗಳನ್ನ ಯಾವನು ಮಾಡಕ್ಕಾಗಲ್ಲ ಸರ್. ಅವ್ರು ಹೇಳ್ಕೊಂಡ್ರೆ ಯಾರು ಪೆದ್ರಲ್ಲ ಸರ್, ಎಲ್ಲ ರೈತರು ನಮ್ಮ ಅಪ್ಪ ನನಗೆ 20 ರೂಪಾಯಿ ಸಟ್ಟ ಕೊಟ್ಟವನ ಸರ್. ಕೀಪರ್ ಸಟ್ಟಿ ತೊಯ್ಗ ಎಲ್ಲ ಮುಖ ಸಟ್ ಮುಖ ನಾನು ದಿನನಿತ್ಯ ಆಟ ವಿಷಯಗಳು ನೋಡ್ತಾ ಇರ್ತೀನಿ ಸರ್ ನಾನು. ಥ್ಯಾಂಕ್ ಯು ಚಂದ್ರೇಗೌಡ್ರೆ, ಥ್ಯಾಂಕ್ ಯು.